ಬಳ್ಳಾರಿಯ ಎಸ್ಬಿಐ ಮುಖ್ಯ ಶಾಖೆ ಎದುರು ವ್ಯಕ್ತಿಯ ಶವ ಪತ್ತೆಯಾಗಿದೆ. ರೈಲ್ವೆ ಸ್ಟೇಷನ್ ಮುಂಭಾಗದ ಬ್ಯಾಂಕ್ ಶಾಖೆ ಎದುರು ಶವ ಪತ್ತೆಯಾಗಿದ್ದು ಅಪರಿತನ ಶವ ನೋಡಿ ಸಾರ್ವಜನಿಕರು ದಂಗಾಗಿದ್ದಾರೆ. ಕಬ್ಬಿಣದ ಗ್ರಿಲ್ಗಳ ನಡುವೆ ಕುತ್ತಿಗೆ ಸಿಲುಕಿ ವ್ಯಕ್ತಿ ಸಾವನ್ನಪ್ಪಿದ್ದಾನೆ. ಸುಮಾರು 35 ವಯಸ್ಸಿನ ವ್ಯಕ್ತಿ ಸಾವನ್ನಪ್ಪಿದ್ದು ಸ್ಥಳಕ್ಕೆ ನಗರ ಡಿವೈಎಸ್ಪಿ ಎಚ್ಎಸ್ ಹೊಸಮನಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮಾನಸಿಕ ಅಸ್ವಸ್ಥನ ಶವ ನೋಡಲು ಜನರು ಕಿಕ್ಕಿರಿದು ಸೇರಿದ್ರು. ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಜೋಶಿ. ಜೋಶಿ, ಈ ರೀತಿ ಸಾವಿಗೀಡಾಗೋದಕ್ಕೆ ಪ್ರಮುಖವಾದ ಕಾರಣ ಏನು? ಆತ ಮಾನಸಿಕ ಅಸ್ವಸ್ಥ ಆಗಿದ್ನ ಅಥವಾ ಇದರ ಹಿಂದೆ ಬೇರೆ ಯಾವ್ದೋ ರೀತಿ ಕಾರಣ ಇದೆಯಾ? ಈ ಪೊಲೀಸರು ಏನ್ ಹೇಳ್ತಾರೆ ಮಂಜುನಾಥ? ಪೊಲೀಸರು ಹೇಳಿರೋ ಪ್ರಕಾರ ಏನು, ಭಾರತೀಯ ಸ್ಟೇಟ್ ಬ್ಯಾಂಕ್ ಆಫ್ ಭಾರತೀಯ ಸ್ಟೇಟ್ ಬ್ಯಾಂಕ್ ನ ಮುಂದೆ ಇರ್ತಕ್ಕಂತ ಕಬ್ಬಿಣದ ಗ್ರಿಲ್ಗೆ ತನ್ನ ಕುತ್ತಿಗೆಯನ್ನ ಕೊಟ್ಟು ಸಾವಿಗೀಡಾಗಿದ್ದಾನೆ ಈ ಯುವಕ. ಕಳೆದ ಹಲವಾರು ವರ್ಷಗಳಿಂದ ಮೋತಿ ಸರ್ಕಲ್ ಮತ್ತು ಹಳೆಯ ಬಸ್ ನಿಲ್ದಾಣದ ಮಧ್ಯಭಾಗದಲ್ಲಿ ರಸ್ತೆಯಲ್ಲಿ ಓಡಾಡ್ಕೊಂಡಿದ್ದ ಈತ ಕಳೆದ ಹಲವಾರು ದಿನಗಳಿಂದ ಮಾನಸಿಕ ಅಸ್ವಸ್ಥನಾಗಿ ಅರೆನಗ್ನ ಸ್ಥಿತಿಯಲ್ಲಿ ಓಡಾಡ್ಕೊಂಡಿದ್ದ. ಸಾರ್ವಜನಿಕರು ಕೂಡ ಇದನ್ನ ಗಮನಿಸಿದ್ದಾರೆ. ಆದ್ರೆ ವಿಪರೀತ ಬಿಸಿಲು ಇರ್ಬೋದು ಮತ್ತು ಹಸಿವಿನಿಂದ ಏನಾದ್ರೂ ಇರ್ಬೋದು, ಆತ ಆಶ್ರಯ ಪಡೀಲಿಕ್ಕೆ ಈ ಹತ್ತಿರದಲ್ಲಿ ಇರ್ತಕ್ಕಂತ ಗಿಡ ಮರಗಳ ಬಳಿ ಬಂದಾಗ ಆ ಗ್ರಿಲ್ ನಲ್ಲಿ ಕುತ್ತಿಗೆ ಸಿಕ್ಕಾಕಿಕೊಂಡು ಸಾವಿಗೀಡಾಗಿದ್ದಾನಂತೆ ಪೊಲೀಸರು ಹೇಳಿದ್ದಾರೆ. ಆತ ಆದ್ರೆ ಈ ವ್ಯಕ್ತಿ ಯಾವ ಊರಿನವನು, ಎಲ್ಲಿಂದ ಬಂದಿದ್ದಾನೆ, ಈತನ ಹೆಸರೇನು, ಈತನ ಪೋಷಕರು ಯಾರಾದ್ರೂ ಇದ್ದಾರಾ ಅಂತೇಳಿ ಈ ಸ್ಥಳಕ್ಕೆ ಭೇಟಿ ನೀಡಿರ್ತಕ್ಕಂತ ಪೊಲೀಸರು ಈಗ ಶವವನ್ನ ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿದ್ದಾರೆ. ವಾರಸುದಾರು ಯಾರಾದ್ರೂ ಇದ್ರೆ ಸಂಪರ್ಕಿಸಿ ಅಂತ ಕೂಡ ಈಗ ಅವರು ಕರೆ ಕೊಟ್ಟಿದ್ದಾರೆ. ಏನು, ಇಂದು ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ಈ ಘಟನೆ ನಡೆದಿದೆ. ಬ್ಯಾಂಕಿಗೆ ಆಗಮಿಸಿರ್ತಕ್ಕಂತ ಗ್ರಾಹಕರು ಕೂಡ ವಿಚಿತ್ರವಾಗಿ ಸಾವಿಗೀಡಾಗಿರ್ತಕ್ಕಂತ ಈ ಅನುಮಾನಾಸ್ಪದ ವ್ಯಕ್ತಿಯ ಶವವನ್ನು ಕೂಡ ನೋಡಿ ಆತಂಕಗೊಂಡ ವಾತಾವರಣ ಕೂಡ ನಡೆದಿದೆ ಮಂಜುನಾಥ್. ಅಲ್ಲ ಜೋಶಿ, ಈ ಘಟನೆ ನಡೆದಿದ್ದು ಬಹುಶಃ ಬೆಳಗಿನ ಜಾವ ಎಲ್ಲ ಓಡಾಡ್ತಿರುವಂತಹ ಸಂದರ್ಭದಲ್ಲಿ, ಆದ್ರೆ ಸಾರ್ವಜನಿಕರಿಗೆ ಯಾರಿಗೂ ಗೊತ್ತಾಗಿಲ್ಲ ಈತ ಈಗ ಸಿಕ್ಕಾಕೊಂಡಿದ್ದಾಗಿರ್ಬೋದು, ಈ ರೀತಿ ಸಮಸ್ಯೆ ಆಗಿದ್ದನ್ನ ತಕ್ಷಣ ನೋಡಿ ಆತನನ್ನ ಯಾರು ಬಿಡಿಸೋದಕ್ಕೆ ಪ್ರಯತ್ನ ಮಾಡ್ಲಿಲ್ವಾ ಹೇಗೆ ಮಂಜುನಾಥ್? ಏನಂತ ಹೇಳಿದ್ರೆ ಅದು ಅತಿಯಾದ ವಾಹನ ಸಂದಣಿ ಮತ್ತು ಸಾರ್ವಜನಿಕರು ಓಡಾಡ್ತಕ್ಕಂತ ಸ್ಥಳ ಅದು. ಬಳ್ಳಾರಿಯ ಕೇಂದ್ರ ರೈಲ್ವೆ ನಿಲ್ದಾಣದ ಎದುರುಗಡೆ. ಓಕೆ ಓಕೆ ಜೋಶಿ, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮಗೆ ಅಲ್ಲಿನ ಡಿವೈಎಸ್ಪಿ ಆಗಿರುವಂತಹ ಹೊಸ್ಮನಿ ಅವರು ದೂರವಾಣಿ ಸಂಪರ್ಕಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್, ಅದು ಬಿಜಾಪುರ್ ಮೂಲದ ಕಿನ್ನರ್ ಅಂತವನು. ಹೇಳಿ ಹೇಳಿ ಸರ್. ಲಾರಿ ಕ್ಲೀನರ್ ಅಂತ ಕೆಲಸ ಮಾಡ್ತಿದ್ದಂತ. ಓಕೆ. ಅವನು ಐಡೆಂಟಿಟಿ ಡಿಸ್ಕ್ಲೋಸ್ ಆಗಿದೆ, ಅದು ಶ್ರೀಧರ್ಗೆ ಮಾಹಿತಿ ಇದೆ, ಅವನು ಪೋಸ್ಟ್ಮಾರ್ಟಮ್. ಓಕೆ ಸರ್. ಅಲ್ಲ ಸರ್, ಈ ಘಟನೆ ನಡೆದಿದ್ದು ಎಷ್ಟೊತ್ತಿಗೆ, ನೀವು ಸ್ಥಳಕ್ಕೆ ಹೋಗಿದ್ರ, ಯಾವ ರೀತಿ ಆತನ ಕುತ್ತಿಗೆ ಸಿಕ್ಕಾಕೊಂಡಿತ್ತು, ಆ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ಸರ್? ಅದೇ ಅದೇ ಕ್ಷಣದಾಗ ನಮ್ಮ ಸ್ಟೇಷನ್ ಫೋನ್ ಬಂದಿದೆ, ನಾನು ಕಾಲ್ ಬಂದಿದೆ, ಇದು ಇಬ್ರು ಇಮಿಡಿಯೇಟ್ ಸ್ಪಾಟಿಗೆ ಬಂದ್ವಿ. ಓಕೆ. ಅದನ್ನ ಆ ಕಡೆ ಈ ಕಡೆ ವಿಡಿಯೋ ಮಾಡ್ಕೊಂಡು ನಮ್ಮ ಮೇಲಧಿಕಾರಿಗಳಿಗೆ ಹೇಳಿ ಇಲ್ಲ ಇದು ನ್ಯಾಚುರಲ್ ಅಂತ ಕಂಡು ಬರ್ತದ, ಅದಕ್ಕೆ ನಾವು ಇದನ್ನ ತೆಗೆದು ಶಿಫ್ಟ್ ಮಾಡ್ತೀವಿ ಅಂತ ಕೇಳ್ಕೊಂಡ್ವಿ, ಆಯ್ತು ಅಂತ ಹೇಳಿದ್ರು. ಅಲ್ಲ ಸರ್, ಈಗ ಈ ಸಾವಿನ ಹಿಂದೆ ಏನಾದ್ರೂ ಬೇರೆ ರೀತಿ ಅನುಮಾನಗಳು ಕಾಡ್ತಿದ್ವಿ ಅಥವಾ ಈತನೇ ಮಾಡ್ಕೊಂಡಿರ್ಬೋದು ಹೇಗೆ ಅಂತ? ಈತನೇ ಅಸ್ವಸ್ಥ ಮಾನಸಿಕ ಇರ್ಬೇಕು, ಅಸ್ವಸ್ಥ ಅದು ಕ್ಲಿಯರ್ ಅಸ್ವಸ್ಥ ಅಲ್ಲ ಅಂತೂ ಅಕಸ್ಮಾತ್ ತಲೆ ಇಟ್ಟಿದ್ರೆ ತಲೆ ಇಟ್ಟು ಇಡುವಾಗಿ ಇಟ್ಟಿದಾರ, ತೆಗಿಬೇಕಾದ್ರೆ ಹಿಂದಕ್ಕೆ ತೆಗಿಬೇಕಂತ ಗೊತ್ತಾಗಿಲ್ಲ ಅವನಿಗೆ, ಬಹುಶಃ ಬಾಡಿನ ಜಗ್ಗಿರ್ಬೇಕು, ಹಿಂಗಾಗಿ ಆಗಿತ್ತು. ಮುಂದೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಗೆ ಹೋಗಿದೆ ಸರ್ ಬಾಡಿ, ಆ ಬಳಿಕ ಈತ ಎಲ್ಲಿಯವನು ಆ ಬಗ್ಗೆ ಏನಾದ್ರು ಮಾಹಿತಿ ಗೊತ್ತಾಗಿದೆಯಾ? ಬಿಜಾಪುರ್ ಮೂಲದವನು, ಬಿಜಾಪುರ್ ಮೂಲದವನು. ಓಕೆ. ಇಲ್ಲ ಯಾವ್ದೋ ಒಂದು ಟ್ರಾನ್ಸ್ಪೋರ್ಟೇಷನ್ ಇದೆ, ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಕ್ಲೀನರ್ ಅಂತ ಕೆಲಸ ಮಾಡಿ ಗಾಡಿ ವರ್ಕೊಂಡಿರ್ತದೆ. ಈತನ ಚಲನವಲನಗಳ ಬಗ್ಗೆ ಏನಾದ್ರು ಗಮನ ಇಟ್ಟಿದ್ರೆ ಸರ್, ಯಾಕಂದ್ರೆ ಈತ ಮಾನಸಿಕ ಅಸ್ವಸ್ಥನಾಗಿದ್ದು ಬೇರೇನೋ ಕೃತಿ ಎಸಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ನೀವೇನಾದ್ರು ಗಮನ ಇಟ್ಟಿದ್ರೆ ಈತನ ಬಗ್ಗೆ ಏನು ಅಂತ? ಅವನು ಕ್ಲೀನರ್ ಪೋಸ್ಟ್ ನಿಂದ 3 ದಿನದಿಂದ ಕಾಣೆ ಆಗಿದ್ದಾನೆ. ಓಕೆ. 3 ದಿನದಿಂದ ಅವನ ಆಫೀಸ್ ಹೋಗ್ಲಿಲ್ಲ. ಓಕೆ. ಅಲ್ಲಿಂದ 3 ದಿನದೊಳಗ ಅವರು ಪೊಲೀಸ್ ಸ್ಟೇಷನ್ ರೂರಲ್ ಹೋಗಿ ಕೇಳಿದ್ದಾರೆ. ಓಕೆ. ಅಲ್ಲಿ ವಿಚಾರ ಮಾಡಿದ್ರೆ ಇನ್ನೂ ಮಾಹಿತಿ ಆಗಿರ್ಲಿಲ್ಲ, ಇನ್ನೂ ರಿಪೋರ್ಟ್ ಏನೂ ಆಗಿರ್ಲಿಲ್ಲ. ಅಷ್ಟರಲ್ಲೇ ಈ 3 ದಿನದ ನಂತರ ಈಗ ಇರಲಾಗಿದೆ. ಓಕೆ ಓಕೆ, ಧನ್ಯವಾದಗಳು ಹೊಸಮನಿ ಅವರೇ ಜನಶ್ರೀಯೊಂದಿಗೆ ಮಾತನಾಡಿದಕ್ಕೆ.